ನಮಸ್ಕಾರ ವೀಕ್ಷಕರೇ ನಮ್ಮ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವಂತಹ ಮೈನ್ಮಾರ್ ಅಲ್ಲಿ ಒಂದು ಹೊಸ ಸಮಸ್ಯೆ ಶುರುವಾಗಿದೆ ಮತ್ತೆ ಅದರಿಂದ ಭಾರತಕ್ಕೆ ಹೊಸ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು ಏನಂದ್ರೆ ಸರಿಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಭಾರತಕ್ಕೆ ವಲಸೆ ಬಂದಿರ್ತಾರೆ ಕೇವಲ ಜನ ಮಾತ್ರ ವಲಸೆ ಬರೋದಲ್ಲದೆ ಅಲ್ಲಿನ ಆರ್ಮಿ ಆಫೀಸರ್ಸ್ ಕೂಡ ಭಾರತದ ಕಡೆ ಬಂದಿರ್ತಾರೆ ಆದ್ರೆ ನಮ್ಮ ಭಾರತದ ಸೇನೆ ಅವರನ್ನು ತಡೆದು ಅವರನ್ನ ಮತ್ತೆ ಮೈನ್ಮಾರ್ಗೆ ಕಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಮೈನ್ಮಾರಲ್ಲಿ ಅಲ್ಲಿ ಏನಾಗ್ತಿದೆ ಮತ್ತೆ ಒಂದು ಕಾಲದಲ್ಲಿ ಮೈನ್ಮಾರ್ ಕೂಡ ನಮ್ಮ ಭಾರತದ ಜಾಗ ಅಖಂಡ ಭಾರತದ ಒಂದು ಭಾಗ ಅದು ಸೊ ಅದು ಯಾಕೆ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು ಮತ್ತೆ ಇದುವರೆಗೂ ಮೈನ್ಮಾರಲ್ಲಿ ಅಲ್ಲಿ ಯಾಕೆ ಒಂದು ಪ್ರಜಾಪ್ರಭುತ್ವವನ್ನು ಅವರು ಸಕ್ಸಸ್ಫುಲಿ ತರೋದಕ್ಕಾಗಿಲ್ಲ ಮತ್ತೆ ಯಾಕೆ ಮಿಲಿಟರಿ ಕೂ ಅನ್ನೋದು ಪದೇ ಪದೇ ಆಗ್ತಿದೆ ಈಗ ಹೇಗಿದೆ ಮೈನ್ಮಾರ್ ಮತ್ತೆ ಮೈನ್ಮಾರ್ನ ಕಂಪ್ಲೀಟ್ ಹಿಸ್ಟ್ರಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಈಗ ಸದ್ಯಕ್ಕೆ ಪ್ರೆಸೆಂಟ್ ಮೈನ್ಮಾರ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಆನಂತರ ಮೈನ್ಮಾರ್ ಕಂಪ್ಲೀಟ್ ಹಿಸ್ಟ್ರಿಯನ್ನು ತಿಳ್ಸ್ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ಏನಾಗ್ತಿದೆ ಅಂದ್ರೆ ಮೈನ್ಮಾರ್ ಲ್ಲಿ ಒಂದು ಎರಡು ವರ್ಷದ ಹಿಂದೆ ಒಂದು ಮಿಲಿಟರಿ ಕೂ ಅನ್ನೋದಾಗಿತ್ತು ಈ ಕೂ ಅನ್ನೋದೇನಂದ್ರೆ ಇವಾಗ ಸಹಜವಾಗಿ ಯಾವ್ದಾದ್ರು ಒಂದು ಸಂಘಟನೆ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಮಿಲಿಟರಿ ತನ್ನ ದೇಶದ ಸರ್ಕಾರವನ್ನ ವಜಾಗೊಳಿಸಿ ಇಡೀ ದೇಶವನ್ನ ತನ್ನ ಕಂಟ್ರೋಲ್ ಗೆ ತೆಗೆದುಕೊಳ್ಳೋದು ಇವಾಗ ಅಫ್ಘಾನಿಸ್ತಾನ ಆಗಿತ್ತಲ್ವಾ ಅಲ್ವಾ ಅದನ್ನ ಟೆರರಿಸ್ಟ್ ಕೂ ಅಂತ ಕರೀಬಹುದು ಇವಾಗ ಮ್ಯಾನ್ಮಾರ್ ಅಲ್ಲಿ ಆಗಿದ್ದು ಎರಡು ವರ್ಷದಿಂದ ಮಿಲಿಟರಿ ಕೂ ಅಂತ ಇದು ನಮ್ಮ ಸುತ್ತಮುತ್ತಲ ದೇಶಗಳಲ್ಲಿ ಬಹಳಷ್ಟು ಬಾರಿ ಆಗ್ತಿರುತ್ತೆ ಪಾಕಿಸ್ತಾನಲ್ಲೂ ಕೂಡ ಮೂರು ಬಾರಿ ಸಕ್ಸಸ್ಫುಲ್ ಆಗಿ ಮಿಲಿಟರಿ ಕೂ ಅನ್ನೋದು ಆಗಿತ್ತು ಅಂದ್ರೆ ಇಡೀ ದೇಶವನ್ನ ಮಿಲಿಟರಿ ಅವರು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಆದ್ರೆ ನಮ್ಮ ಭಾರತದಲ್ಲಿ ಆ ರೀತಿ ಯಾವತ್ತಿಗೂ ಆಗಿಲ್ಲ ಆ ರೀತಿ ಅಟೆಂಪ್ಟ್ ಕೂಡ ಆಗಿಲ್ಲ ಅದು ಯಾಕೆ ಅಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಎರಡು ವರ್ಷದ ಹಿಂದೆ ಮಯನ್ಮಾರ್ ಅಲ್ಲಿ ಮಿಲಿಟರಿ ಆಳ್ವಿಕೆ ಅನ್ನೋದು ನಡೀತಿದೆ ಆದ್ರೆ ಅಲ್ಲಿನ ಜನರಿಗೆ ಇದರಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜನಗಳೇ ಸಂಘಟನೆಯನ್ನ ಕಟ್ಕೊಂಡು ಆರ್ಮಿ ವಿರುದ್ಧ ಹೋರಾಡ್ತಾರೆ ಅಂದ್ರೆ ಈ ಹಿಂದೆ ಹಲವಾರು ಬಾರಿ ಪ್ರೊಟೆಸ್ಟ್ ಗಳನ್ನ ಮಾಡಿದ್ರು ಆದ್ರೆ ಮಿಲಿಟರಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಆದ್ರೆ ಈ ಸಲ ಏನ್ ಮಾಡಿದ್ರು ಅಂದ್ರೆ ಸರಿಸುಮಾರು ಮೂರು ಸಂಘಟನೆಗಳು ಸೇರ್ಕೊಂಡು ಅವು ಯಾವ್ಯಾವು ಅಂದ್ರೆ ಆರ್ಕನ್ ಆರ್ಮಿ ಮೈನ್ಮಾರ್ ನ್ಯಾಷನಲ್ ಡೆಮೊಕ್ರಟಿಕ್ ಅಲೈನ್ಸ್ ಟಾಂಗ್ ನ್ಯಾಷನಲ್ ಲಿಬರೇಷನ್ ಆರ್ಮಿ ಇವೆಲ್ಲ ಕೂಡ ಒಂದೊಂದು ಚಿಕ್ಕ ಚಿಕ್ಕ ಸಂಘಟನೆಗಳು ಆದರೆ ಈ ಎಲ್ಲ ಸಂಘಟನೆಗಳು ಒಂದಾಗಿ ಆರ್ಮಿ ವಿರುದ್ಧ ಹೋರಾಡ್ತಾರೆ ಅಂದರೆ ತನ್ನದೇ ದೇಶದ ಆರ್ಮಿ ವಿರುದ್ಧ ಹೋರಾಡಿ ಈಗ ಸದ್ಯಕ್ಕೆ ಮೈನ್ಮಾರ್ ಏನಿದ್ಯೋ ಅದರ ಅರ್ಧ ಭಾಗದಲ್ಲಿ ಯಾರೂ ಕೂಡ ಆರ್ಮಿ ಅವರು ಇಲ್ಲ ಆರ್ಮಿ ಅವರು ಜನ ಅಂದರೆ ಮೈನ್ಮಾರ್ ಆರ್ಮಿಯವರು ಅವರು ಸರೆಂಡರ್ ಆಗಿಬಿಟ್ಟಿದ್ದಾರೆ ಸರಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಈ ರೆಬಲ್ಸ್ಗೆ ಮತ್ತು ಇಲ್ಲಿ ಸಂಘಟನೆ ಇರ್ತಾರಲ್ವ ಜನಗಳಿಗೆ ಸೊ ಅವರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಅರ್ಧ ಮೈನ್ಮಾರ್ ಅನ್ನೋದು ಈ ರೆಬಲ್ಸ್ ಕೈ ವಶದಲ್ಲಿದೆ ಇನ್ನು ಅರ್ಧ ಮೈನ್ಮಾರ್ ಅನ್ನೋದು ಮಿಲಿಟರಿ ವಶದಲ್ಲಿದೆ ಅಂತ ಬಿಟ್ಟು ತಿಳಿದು ಬರ್ತಿದೆ ಈಗ ತುಂಬಾ ಜನರಿಗೆ ಡೌಟ್ ಬರ್ಬೋದು ನಮ್ಮ ಭಾರತ ಕೂಡ ಒಂದು ಪ್ರಜಾಪ್ರಭುತ್ವ ದೇಶ ಅಲ್ವಾ ಅಂದ್ರೆ ಪಕ್ಕದಲ್ಲಿರುವಂತಹ ಮಯನ್ಮಾರ್ ಗೆ ನಾವ್ ಯಾಕೆ ಹೆಲ್ಪ್ ಮಾಡೋದಿಲ್ಲ ಅಂತ ನಮ್ಮ ಭಾರತದ ಜೊತೆ ಅಲ್ಲಿನ ಆರ್ಮಿ ಅವರು ಏನ್ ಆಳ್ವಿಕೆಯನ್ನ ನಡೆಸಿದ್ರು ಅವರು ಕೂಡ ಚೆನ್ನಾಗಿದ್ರು ನಮ್ಗೂ ಮತ್ತೆ ಅವ್ರಿಗೆ ಹಲವಾರು ಭದ್ರತಾ ಒಪ್ಪಂದಗಳು ಕೂಡ ಆಗಿದೆ ಮತ್ತೆ ಅವರು ನಮಗೂ ನಮ್ಗೂ ಹೆಲ್ಪ್ ಮಾಡ್ತಿದ್ರು ನಮ್ಮ ಅವರು ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತಿದ್ರು ಮತ್ತೆ ಮೈನ್ಮಾರ್ ಆರ್ಮಿ ಆಳ್ವಿಕೆಯಲ್ಲಿ ಏನಿತ್ತು ಅವರು ಸ್ವಲ್ಪ ನಮ್ ಕಡೆ ಇದ್ರು ಸ್ವಲ್ಪ ಚೀನಾ ಅಂದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ ಹಾಗಂತ ಹುಂಗ್ ಸಾನ್ ಸೂಚಿ ಅವರು ಅಧಿಕಾರದಲ್ಲಿ ಇದ್ದಾಗ್ಲು ಕೂಡ ಅವರು ಭಾರತದ ಜೊತೆ ಚೆನ್ನಾಗೇ ಇದ್ರು ಅಂದ್ರೆ ಅವರು ಪ್ರಜಾಪ್ರಭುತ್ವದಲ್ಲಿ ಇದಾಗ್ಲು ಕೂಡ ಭಾರತದ ಜೊತೆ ಚೆನ್ನಾಗಿದ್ರು ಮಿಲಿಟರಿ ಕೂಡ ಭಾರತದ ಜೊತೆ ಚೆನ್ನಾಗಿದ್ರು ಅದಕ್ಕೋಸ್ಕರ ನಮ್ಮ ಭಾರತ ಅನ್ನೋದು ಮೈನ್ಮಾರ್ ವಿಷಯದಲ್ಲಿ ಅಷ್ಟೊಂದು ತಲೆಯನ್ನ ಹಾಕೋಕೆ ಹಿಸ್ಟರಿ ನೋಡಿಕೊಳ್ಳೋಣ ಈಗ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅಂದ್ರೆ ಅಂದ್ರೆ ಮಯನ್ಮಾರ್ ಇಡೀ ಒಂದು ಪ್ರಜಾಪ್ರಭುತ್ವ ಬರ್ಬೋದು ಅಥವಾ ಈ ರೆಬೆಲ್ಸ್ ಅವರೇ ಹೊಸ ಆಳ್ವಿಕೆಯನ್ನ ಮಾಡಬಹುದು ಮತ್ತೆ ಮಿಲಿಟರಿ ಇಡೀ ದೇಶವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬಹುದು ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಸೊ ಇಸ್ಟ್ರಿಯನ್ನು ನೋಡೋಣ ಅಂದ್ರೆ ನಮ್ಮ ಭಾರತದ ಜಾಗವಾಗಿದ್ದಂತಹ ಒಂದು ಮೈನ್ಮಾರ್ ಯಾಕೆ ಒಂದು ಸಪರೇಟ್ ಆಯ್ತು ಮತ್ತೆ ಕಂಪ್ಲೀಟ್ ಹಿಸ್ಟ್ರಿಯನ್ನು ನೋಡೋಣ ಎರಡನೇ ವಿಶ್ವ ಯುದ್ಧ ಆದ ನಂತರ ಅಂದ್ರೆ ನಮ್ಮ ನಮ್ಮ ದೇಶವನ್ನ ಬ್ರಿಟಿಷ್ ಇಂಡಿಯಾ ಅಂತ ಕರೀತಿದ್ರು ಸೊ ಅವಾಗ ಈ ಮೈನ್ಮಾರ್ ಕೂಡ ನಮ್ಮದೇ ಒಂದು ಭಾಗ ಆಗಿತ್ತು ಆದ್ರೆ ಎರಡನೇ ವಿಶ್ವ ಯುದ್ಧ ಆದಾಗ ಮೈನ್ಮಾರ್ ಅನ್ನೋದು ಜಪಾನ್ಗೆ ಸ್ವಲ್ಪ ನಿಯರ್ ಸೊ ಮೈನ್ಮಾರ್ ಅನ್ನ ಜಪಾನ್ ಅವರು ಕಬ್ಜಾ ಮಾಡ್ಕೊಳ್ತಾರೆ ಅದಾದ ಸಾವಿರದ ಒಂಬೈನೂರ ನಲವತ್ತೇಳು ಅಂದ್ರೆ ಸ್ವತಂತ್ರ ಬಂದ ಒಂದು ವರ್ಷದಲ್ಲಿ ಅಲ್ಲಿನ ಕೆಲವೊಂದು ಸಂಘಟನೆಗಳು ಸೇರ್ಕೊಂಡು ಮತ್ತೆ ಬ್ರಿಟಿಷ್ ಅವರ ಹೆಲ್ಪ್ ತಗೊಂಡು ಜಪಾನ್ ಅವರನ್ನ ಒದ್ದು ಓಡಿಸುತ್ತಾರೆ ಆ ಸಂಘಟನೆಯ ಮುಖ್ಯಸ್ಥನ ಹೆಸರು ಓಂಗ್ ಸಾನ್ ಅಂತ ಅವರನ್ನ ಇವಾಗ ನಮ್ಮ ಭಾರತದಲ್ಲಿ ಯಾವ ರೀತಿ ಮಹಾತ್ಮ ಗಾಂಧಿಯನ್ನ ಒಂದು ಫಾದರ್ ಆಫ್ ದ ನೇಷನ್ ಅಂತ ಕರೀತಾರೋ ಅವರು ಮೈನ್ಮಾರ್ ಅಲ್ಲಿ ಓಂಗ್ ಸಾನ್ ಅನ್ನ ಫಾದರ್ ಆಫ್ ದ ನೇಷನ್ ಅಂತ ಕರೀತಾರೆ ಇಡೀ ಸ್ಟೋರಿಗೆ ಹೀರೋಯಿನ್ ಯಾರು ಅಂದ್ರೆ ಅವರ ಮಗಳು ಇವರ ಮಗಳ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸೊ ಸ್ಟೋರಿನ ಕಂಟಿನ್ಯೂ ಮಾಡೋಣ ಒಂಬೈನೂರ ನಲವತ್ತೆಂಟರಲ್ಲಿ ಅವ್ರಿಗೂ ಕೂಡ ಸ್ವತಂತ್ರ ಅನ್ನೋದು ಬರುತ್ತೆ ಅದಾದ ನಂತರ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇರುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳಿದೆ ಮೈನ್ ಆಗಿರುವಂತದ್ದು ಹಿಂದೂ ಧರ್ಮ ಅಂದ್ರೆ ಶೇಕಡಾ ಎಲ್ಲಾ ಕಡೆ ಕೂಡ ಹಿಂದೂ ಧರ್ಮ ಅನ್ನೋದು ಮೇಜರ್ ಆದ್ರೆ ಮೈನ್ಮಾರ್ ಅಲ್ಲಿ ಆ ರೀತಿ ಇರೋದಿಲ್ಲ ಅಂದ್ರೆ ಚಿಕ್ಕ ದೇಶ ಆದರೂ ಕೂಡ ಹಲವಾರು ಡಿಫರೆಂಟ್ ಡಿಫರೆಂಟ್ ಕಲ್ಚರ್ ಅನ್ನ ಅವರು ಫಾಲೋ ಮಾಡ್ತಾರೆ ಮತ್ತೆ ವಿವಿಧ ರೀತಿಯಾದ ಬುಡಕಟ್ಟು ಜನಾಂಗಕ್ಕೆ ಅವರು ಸೇರಿದವರು ಅಂದ್ರೆ ಒಂದು ಬುಡಕಟ್ಟು ಜನಾಂಗಗಳಿಗೆ ಮತ್ತೊಂದು ಬುಡಕಟ್ಟು ಜನಾಂಗಗಳು ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ನಡುವೆ ಅವಾಗ ಅವಾಗ ಜಗಳ ಆಗ್ತಾನೆ ಇತ್ತು ಆದ್ರೆ ಮೆಜಾರಿಟಿ ಯಾರಿದ್ರು ಅಂದ್ರೆ ಸೆವೆಂಟಿ ಪರ್ಸೆಂಟ್ ಬೊಮಾರ್ ಯತ್ನಿಕ್ ಅಂತ ಅಂದ್ರೆ ಇವಾಗ ಸಹಜವಾಗಿ ಮಯನ್ಮಾರ್ ಅಲ್ಲಿ ಮಿಲಿಟರಿ ಆಡಳಿತ ಆಗಿರಬಹುದು ಪ್ರಜಾಪ್ರಭುತ್ವದ ನಾಯಕರು ಕೂಡ ಮೈನ್ ಆಗಿ ಬೊಮಾರ್ ಯತ್ನಿಕ್ ಅವರೇ ಸೊ ಇವರು ಏನ್ ಮಾಡಿರ್ತಾರೆ ಅಂದ್ರೆ ಸ್ವತಂತ್ರ ಬಂದಾಗ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ನಿಮ್ಮ ಮೇಲೆ ನಾವು ಏನು ಶೋಷಣೆ ಆಗೋದಕ್ಕೆ ಬಿಡೋದಿಲ್ಲ ಎಲ್ಲರಿಗೂ ಕೂಡ ಅಧಿಕಾರವನ್ನ ನಡೆಸೋದಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಅಲ್ಲಿನ ವಿವಿಧ ಬುಡಕಟ್ಟು ಜನಾಂಗದವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ ಆದ್ರೆ ಒಂದು ಕಂಡೀಷನ್ ಹಾಕಿರ್ತಾರೆ ಅಂದ್ರೆ ಚಿಕ್ಕ 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 ಪ್ರಾಂತ್ಯಗಳು ಇರುತ್ತಲ್ವಾ ಸೊ ಅದು ನಮ್ಮ ಆಡಳಿತದಲ್ಲೇ ಇರಬೇಕು ಅಂತ ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ ಇಡೀ ಮೈನ್ಮಾರ್ ಒಂದು ದೇಶ ಅಂದ್ರೆ ಒಂದೊಂದು ಬುಡಕಟ್ಟು ಜನಾಂಗಗಳಿಗೆ ಒಂದೊಂದು ರಾಜ್ಯದ ರೀತಿ ಚಿಕ್ಕದಾಗಿ ಅವರು ಡಿವೈಡ್ ಮಾಡಿಕೊಂಡು ಅಗ್ರಿಮೆಂಟ್ ಗೆ ಸೈನ್ ಆಗ್ತಾರೆ ಎಲ್ಲ ಸೇರಿ ಸರ್ಕಾರವನ್ನ ನಡೆಸ್ತಾರೆ ಆದ್ರೆ ಏನಾಗುತ್ತೆ ಅರವತ್ತೆರಡರಲ್ಲಿ ಕೋಮು ಗಲಭೆಗಳನ್ನೋದು ಜಾಸ್ತಿ ಆಗುತ್ತೆ ಅಂದ್ರೆ ಈ ಬೋಮಾರ್ ಯತ್ನಿಕ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಸಮುದಾಯಗಳ ಮೇಲೆ ಸ್ವಲ್ಪ ಶೋಷಣೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಕೋಮು ಗಲಭೆಗಳು ಅನ್ನೋದಾಗುತ್ತೆ ಆಗ ಏನು ಮಾಡ್ತಾರೆ ಅಂದ್ರೆ ಅಲ್ಲಿನ ಆರ್ಮಿಯವರು ಎಮರ್ಜೆನ್ಸಿ ಘೋಷಣೆ ಮಾಡಿ ಇಡೀ ದೇಶವನ್ನು ಆರ್ಮಿ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಅಂದ್ರೆ ಸರ್ಕಾರದ ವಿರುದ್ಧ ಹಲವಾರು ಕಲಬೆಗಳು ಇದ್ದಿರುತ್ತೆ ಸೊ ಅದಕ್ಕೋಸ್ಕರ ದೇಶವನ್ನು ಉಳಿಸಬೇಕು ಅಂದ್ರೆ ಆರ್ಮಿ ಕಂಟ್ರೋಲ್ ಗೆ ತಗೊಂಡ್ಲೇಬೇಕಂತ ಎಮರ್ಜೆನ್ಸಿ ಘೋಷಣೆ ಮಾಡಿ ಎಲ್ಲಾ ರಾಜಕಾರಣಿಗಳನ್ನ ಹೋಮ್ ಅರೆಸ್ಟ್ ಮಾಡಿ ಇಡೀ ದೇಶವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಅದಾದ ನಂತರ ಅವರು ಆರ್ಮಿ ಆಳ್ವಿಕೆಯನ್ನೇ ಕಂಟಿನ್ಯೂ ಮಾಡ್ತಾರೆ ಸರಿ ಸುಮಾರು ಐವತ್ತು ವರ್ಷಗಳ ಕಾಲ ಅಲ್ಲಿನ ಜನ ತುಂಬಾ ಪ್ರೊಟೆಸ್ಟ್ ಮಾಡ್ತಾರೆ ನಮಗೆ ಮಿಲಿಟರಿ ಆಡಳಿತ ಬೇಡ ನಮ್ಗೆ ಪ್ರಜಾಪ್ರಭುತ್ವ ಬೇಕು ಅಂತ ಆದ್ರೆ ತುಂಬಾ ಜನರನ್ನ ಇವರೇ ಶೂಟ್ ಮಾಡಿರ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಸ್ಟೋರಿ ಆಗಿರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸರ್ಕಾರಿ ವೈದ್ಯರ ಆಗಿರ್ಬೋದು ಸರ್ಕಾರಿ ಅಧಿಕಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಆದ್ರೆ ಮಿಲಿಟರಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನೆಲ್ಲ ಶೂಟ್ ಮಾಡಿಸಿ ಅಂದ್ರೆ ಕೆಲವ್ರನ್ನ ಓಡಿಸಿ ಈ ರೀತಿ ಮಾಡಿರ್ತಾರೆ ಸೊ ಅದಕ್ಕೆ ಅಲ್ಲಿನ ಸ್ಟೂಡೆಂಟ್ಸ್ ಅಲ್ಲಿನ ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫಾದರ್ ಆಫ್ ದ ನೇಷನ್ ಅಂತ ಹೇಳಿದ್ನಲ್ವಾ ಹುನ್ಸಾನ್ ಅವರ ಮಗಳು ಲಂಡನ್ ಅಲ್ಲಿ ಇರ್ತಾಳೆ ಅಂದ್ರೆ ಅವ್ರ ಮಗಳಿಗೂ ಮತ್ತೆ ಪಾಲಿಟಿಕ್ಸ್ಗೂ ತುಂಬಾ ದೂರದಲ್ಲಿ ಇರ್ತಾಳೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನ ಮಾಡಿಕೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡ್ತಿರ್ತಾಳೆ ಸೊ ಈ ರೀತಿಯಲ್ಲಿ ಆಗ್ತಿರೋದಕ್ಕೆ ಏನ್ ಮಾಡ್ತಾಳಂದ್ರೆ ಸಾನ್ ಸೂಚಿ ಅಂದ್ರೆ ಅವರ ಮಗಳ ಹೆಸರು ಹುನ್ ಸ್ಯಾನ್ ಸೂಚಿ ಸೊ ಅವರು ಮೈನ್ಮಾರ್ ಗೆ ಬರ್ತಾರೆ ಮೈನ್ಮಾರ್ಗೆ ಬಂದು ಹಲವಾರು ಪ್ರೊಟೆಸ್ಟ್ ಮಾಡ್ತಾರೆ ಈ ಮಿಲಿಟರಿ ಆಳ್ವಿಕೆಗೆ ಬರುತ್ತಲ್ವಾ ಅವಾಗ ಮೈನ್ಮಾರ್ ಎಕನಾಮಿ ಅನ್ನೋದು ತುಂಬಾ ಬಿದೋಗುತ್ತೆ ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ದೇಶದಿಂದ ಬಂದಿದ್ದವ್ರನ್ನೆಲ್ಲ ಆಚೆ ಕಳಿಸ್ಬಿಡ್ತಾರೆ ಮತ್ತೆ ಯಾವ್ದು ಪ್ರೈವೇಟ್ ಜಾಗ ಇರುತ್ತೋ ಆ ಎಲ್ಲ ಜಾಗ ಮಿಲಿಟರಿ ವಶಕ್ಕೆ ಪಡ್ಕೊಳ್ತಾರೆ ಮೈನ್ಮಾರಲ್ಲಿ ಅಲ್ಲಿ ಮಿಲಿಟರಿ ಅವರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಅವ್ರದೇ ಒಂದು ಬ್ರಾಂಡ್ ಕೂಡ ಇದೆ ಅಂದ್ರೆ ಇವಾಗ ಸಹಜವಾಗಿ ಕಿಂಗ್ ಫಿಶರ್ ಬಿಯರ್ ಅಂತ ಇದೆಯಲ್ಲ ನಮ್ಮ ಭಾರತದಲ್ಲಿ ಆ ರೀತಿ ಫೇಮಸ್ ಒಂದು ಮೈನ್ಮಾರಲ್ಲಿ ಅಲ್ಲಿ ಬಿಯರ್ ಇದೆ ಅಂದ್ರೆ ಅದು ಕೂಡ ಮಿಲಿಟರಿ ಓನ್ ಮತ್ತೆ ಬೇರೆ ದೇಶಗಳ ಜೊತೆ ಇದ್ದ ಸಂಬಂಧಗಳು ಕೂಡ ಕಟ್ ಆಗುತ್ತೆ ಅದಕ್ಕೋಸ್ಕರ ಎಕನಾಮಿ ಅನ್ನು ತುಂಬಾ ಬಿದೋಗುತ್ತೆ ನಮ್ಮ ಭಾರತ ಡಿಮೋನಿಟೈಸೇಷನ್ ಮಾಡದವಾಗ ಅಂದ್ರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟ್ ರದ್ದು ಮಾಡಿದವಾಗ ಇಡೀ ಭಾರತ ಎಷ್ಟು ಸಮಸ್ಯೆಗಳನ್ನ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದ್ರೆ ಮೈನ್ಮಾರಲ್ಲಿ ಅಲ್ಲಿ ಇದು ಪದೇ 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 ಆಗ್ತಿರುತ್ತೆ ಸೊ ಈ ರೀತಿ ಆಗಿರೋದ್ರಿಂದ ಎಕನಾಮಿ ಅನ್ನೋದು ತುಂಬಾ ಒಡೆತ ಬೀಳುತ್ತೆ ಮತ್ತೆ ಆ ದೇಶ ಎಷ್ಟು ವಿಚಿತ್ರವಾಗಿರುತ್ತೆ ಅಂದ್ರೆ ಜನರಲ್ ವಿನ್ ಅವರು ಆರ್ಮಿ ಹೆಡ್ ಅವರು ಸರಿಸುಮಾರು ಮೂರು ಬಾರಿ ಡಿಮೋನಿಟೈಸೇಷನ್ ಮಾಡೋದಲ್ಲದೆ ನಲವತ್ತೈದು ರೂಪಾಯಿ ಮತ್ತೆ ತೊಂಬತ್ತು ರೂಪಾಯಿ ನೋಟ್ ಬಿಡುಗಡೆ ಮಾಡ್ತಾರೆ ಇದೇ ಮೊದಲನೇ ಬಾರಿಗೆ ಹಿಸ್ಟ್ರಿಯಲ್ಲಿ ಆ ರೀತಿ ನೋಟ್ ಬಿಡುಗಡೆ ಮಾಡೋದು ಏನಕ್ಕಂದ್ರೆ ಅಲ್ಲಿನ ಒಬ್ರು ಹೇಳಿರ್ತಾರೆ ಅಂದ್ರೆ ಒಂಬತ್ತು ತುಂಬಾ ಲಕ್ಕಿ ನಂಬರ್ ಸೊ ನೀನು ಏನೇ ನೋಟ್ ಬಿಟ್ಟರೆ ಅದರ ಮಲ್ಟಿಪಲ್ ಬಿಡಬೇಕು ಅಂತ ಸೊ ಅದಕ್ಕೆ ಅವರು ನಲವತ್ತೈದು ರೂಪಾಯಿ ಮತ್ತೆ ತೊಂಬತ್ತು ರೂಪಾಯಿ ನೋಟ್ ಬಿಟ್ಟಿರ್ತಾರೆ ಆ ನಂತರ ಮೈನ್ಮಾರ್ ಸುತ್ತಮುತ್ತಲ ಇರುವಂತಹ ದೇಶಗಳೆಲ್ಲ ಕೂಡ ಅಭಿವೃದ್ಧಿ ಆಗ್ತಿದ್ರು ಕೂಡ ಮಿಲಿಟರಿ ರೋಲ್ ಇರೋದ್ರಿಂದ ಬೇರೆ ದೇಶಗಳ ಜೊತೆ ಸಂಬಂಧ ಇಲ್ಲದೆ ಇರೋದ್ರಿಂದ ಮೈನ್ಮಾರ್ ಅನ್ನೋದು ತುಂಬಾ ಹಿಂದುಳಿತ ಹೋಗ್ತಿರುತ್ತೆ ಆಮೇಲೆ ಮೊದಲನೇ ಬಾರಿಗೆ ಉಂಗ್ ಸಾಂಗ್ ಸೂಚಿಯವರು ದೇಶಕ್ಕೆ ಬಂದ ಮೇಲೆ ಸರಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನರ ಮುಂದೆ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ ಜಾಸ್ತಿ ಆಗುತ್ತೆ ಅಂದ್ರೆ ಅವರು ದೇಶಕ್ಕೆ ಯಾವ ರೀತಿ ಸ್ವತಂತ್ರ ತರಬೇಕು ಅಂತ ಬಿಟ್ಟು ಸ್ಪೀಚ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಪ್ರೊಟೆಸ್ಟ್ ಅನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಇನ್ನೊಂದು ಉಂಗ್ ಸಾಂಗ್ ಸೂಚಿ ಅವರಿಗೆ ಪಾಪ್ಯುಲಾರಿಟಿ ಅನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಅಲ್ಲಿನ ಮಿಲಿಟರಿ ಕೂಡ ಓಕೆ ಎಲೆಕ್ಷನ್ ಮಾಡೋಣ ಅಂತ ಬಿಟ್ಟು ಒಪ್ಕೊಳ್ತಾರೆ ಸೊ ಇಲ್ಲಿ ಎರಡು ಪಾರ್ಟಿಗಳಿದೆ ಒಂದು ಮಿಲಿಟರಿ ಪಾರ್ಟಿ ಇನ್ನೊಂದು ಉಂಗ್ ಸಾಂಗ್ ಸೂಚಿಯವರ ಅವರ ಪಾರ್ಟಿ ಈ ಉಂಗ್ ಸಾಂಗ್ ಸೂಚಿಯವರ ಅವರ ಪಾರ್ಟಿ ಹೆಸರು ಎನ್ ಎಲ್ ಡಿ ಅಂತ ಈ ಆರ್ಮಿ ಅವರ ಪಾರ್ಟಿ ಹೆಸರು ಯು ಡಿ ಅಂತ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಎಲೆಕ್ಷನ್ ಅನ್ನೋದು ಆಗುತ್ತೆ ಸೊ ಉಂಗ್ ಸಾಂಗ್ ಸೂಚಿ ಅವರು ಗೆಲ್ತಾರೆ ಆದ್ರೆ ಆರ್ಮಿ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ಎಲೆಕ್ಷನ್ ರಿಸಲ್ಟ್ ಅನ್ನ ಒಪ್ಕೊಳ್ಳೋದಿಲ್ಲ ಮತ್ತೆ ಆರ್ಮಿ ಆಳ್ವಿಕೆ ಅನ್ನೋದು ಕಂಟಿನ್ಯೂ ಆಗುತ್ತೆ ಆನಂತರ ಈ ಹುಣ್ ಸಾಂಗ್ ಸೂಚಿ ಅವರನ್ನ ಓಂ ಅರೆಸ್ಟ್ ಮಾಡ್ತಾರೆ ಸರಿ ಸುಮಾರು ಹತ್ತು ವರ್ಷಕ್ಕೂ ಹೆಚ್ಚಾಗಿ ಓಂ ಅರೆಸ್ಟ್ ಅನ್ನ ಮಾಡ್ತಾರೆ ಇವರೇನಾದ್ರೂ ಆಚೆ ಬಂದ್ರೆ ಪ್ರೊಟೆಸ್ಟ್ ಗಳು ಜಾಸ್ತಿ ಆಗ್ತವೆ ಅಂತ ಬಿಟ್ಟು ಆರ್ಮಿನೇ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಆಮೇಲೆ ಸಾಂಗ್ ಸೂಚಿಯವರು ಮಹಾತ್ಮ ಗಾಂಧಿ ಅವರನ್ನ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡು ಶಾಂತಿಯ ಮೂಲಕ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೂ ಕೂಡ ಅದು ವಿಫಲ ಆಗ್ತಿರುತ್ತೆ ಮತ್ತೆ ಸಾಂಗ್ ಸೂಚಿಯವರ ಹಸ್ಬೆಂಡ್ ಅನ್ನೋದು ಯುಕೆಲ್ಲೇ ಇರ್ತಾರೆ ಅವರಿಗೆ ಕ್ಯಾನ್ಸರ್ ಬಂದು ಇನ್ನೇನು ಸೀರಿಯಸ್ ಆಗಿರ್ತಾರೆ ಆದ್ರೂ ಕೂಡ ಸಾಂಗ್ ಸೂಚಿ ಅವರ ಹಸ್ಬೆಂಡ್ ಗೆ ಮಯನ್ಮಾರ್ ಗೆ ಬರೋದಿಕ್ಕೆ ಅಲ್ಲಿನ ಮಿಲಿಟರಿ ಅನ್ನೋದು ವೀಸಾವನ್ನ ರದ್ದು ಮಾಡ್ತಾರೆ ಮತ್ತೆ ಇವರು ಏನಾದ್ರು ಸಾಂಗ್ ಸೂಚಿಯೇ ಯು ಹೋಗ್ಬೋದಾಗಿತ್ತು ಆದ್ರೆ ಅವ್ರು ಹೋಗೋದಿಲ್ಲ ಏನಕ್ಕೆ ಉಂಗ್ಸಾಂಗ್ ಸೂಚಿ ಈ ಟೈಮ್ ಅಲ್ಲಿ ಯು ಕೆ ಹೋದ್ರೆ ಬ್ರಿಟನ್ ಅವರು ಮತ್ತೆ ಮಿಲಿಟರಿಂಗ್ ಸೂಚಿ ಅವರನ್ನು ಮತ್ತೆ ಮೈನ್ಮಾರ್ ಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಹಸ್ಬೆಂಡ್ ಸತೋದ್ರೂ ಕೂಡ ಉಂಗ್ಸಾಂಗ್ ಸೂಚಿ ಅವರು ನೋಡೋದಕ್ಕೆ ಹೋಗೋದಿಲ್ಲ ತನ್ನ ದೇಶಕ್ಕೋಸ್ಕರ ಅಷ್ಟೊಂದು ತ್ಯಾಗವನ್ನು ಉಂಗ್ಸಾಂಗ್ ಸೂಚಿ ಅವರು ಮಾಡಿರ್ತಾರೆ ಅದಾದ ನಂತರ ಇಷ್ಟೊಂದೆಲ್ಲ ತ್ಯಾಗಗಳನ್ನು ಮಾಡಿರುವಂತಹ ಉಂಗ್ಸಾಂಗ್ ಸೂಚಿ ಅವರನ್ನು ನೋಡಿ ಅಲ್ಲಿನ ಜನ ಕೂಡ ತುಂಬಾ ಇನ್ಸ್ಪೈರ್ ಆಗ್ತಾರೆ ಅದಾದ ನಂತರ ಪ್ರೊಟೆಸ್ಟ್ ಗಳು ಇದೇ ರೀತಿ ಕಂಟಿನ್ಯೂ ಆಗ್ತಿರುತ್ತೆ ಅದಕ್ಕೆ ಮಿಲಿಟರಿ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಂವಿಧಾನವನ್ನ ರಚನೆ ಮಾಡಿ ಸರಿಸುಮಾರು ಇಪ್ಪತ್ತೈದು ಪರ್ಸೆಂಟ್ಗಳು ಗಳು ಎಂ ಪಿ ಗಳು ಅನ್ನೋದು ರಿಸರ್ವ್ ಇರಬೇಕು ಯಾರಿಗೆ ಈ ಮಿಲಿಟರಿ ಅವರಿಗೆ ಮತ್ತೆ ಆ ಸಂವಿಧಾನವನ್ನು ಏನಾದರೂ ಬದಲಿಸ್ಬೇಕಂದ್ರೂ ಕೂಡ ಶೇಕಡ ಎಪ್ಪತ್ತೈದರಷ್ಟು ವೋಟ್ ಅನ್ನೋದು ಬರಬೇಕು ಅಂದ್ರೆ ಅದು ಸಹಜವಾಗಿ ಆಗೋದಿಲ್ಲ ಅಲ್ವಾ ಆ ರೀತಿ ಸಂವಿಧಾನವನ್ನ ಮಿಲಿಟರಿ ಅವರು ಕ್ರಿಯೇಟ್ ಮಾಡಿ ಮತ್ತೆ ಎಲೆಕ್ಷನ್ ಗೆ ಹೋಗ್ತಾರೆ ಆದ್ರೆ ಅವರು ಇನ್ನೊಂದು ರೂಲ್ ಅನ್ನು ಕೂಡ ಹಾಕಿರ್ತಾರೆ ಯಾರು ಬೇರೆ ದೇಶದ ಪ್ರಜೆಯನ್ನ ಮದುವೆ ಆಗಿರ್ತಾರೋ ಅವರು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡೋಗಿಲ್ಲ ಅಂತ ಅಂದ್ರೆ ಈ ಹುಣ್ಸಂಗ್ ಸೂಚಿ ಅವರು ಯು ಕೆ ಅವರನ್ನ ಮದುವೆ ಆಗಿರ್ತಾರಲ್ವಾ ಸೊ ಇವರು ಎಲೆಕ್ಷನ್ ನಿಂತ್ಕೊಂಡೋಗಿಲ್ಲ ಅದಕ್ಕೆ ಏನಾಗುತ್ತೆ ಅಂದ್ರೆ ಆರ್ಮಿ ಅವರ ಯು ಎಸ್ ಟಿ ಪಾರ್ಟಿ ಅನ್ನೋದೇ ಗೆಲ್ಲುತ್ತೆ ಅದಾದ ನಂತರ ಇಡೀ ದೇಶವನ್ನ ಅವರ ಪಾರ್ಟಿನ ಆಡಳಿತನೇ ಮುಂದುವರಿಸಿಕೊಂಡು ಹೋಗಿರುತ್ತೆ ಅಂದ್ರೆ ಮಿಲಿಟರಿ ಆಡಳಿತ ಅನ್ನೋದೇ ಕಂಟಿನ್ಯೂ ಆಗುತ್ತೆ ಎರಡ್ ಸಾವಿರದ ಮತ್ತೆ ಎಲೆಕ್ಷನ್ ಬರುತ್ತೆ ಅವಾಗ ಇವ್ರು ನಿಂತ್ಕೊಳ್ಳೋಕೆ ಚಾನ್ಸ್ ಇರುತ್ತೆ ಉಂಗ್ ಸಾಂಗ್ ಸುಚಿ ಅವರು ಸೊ ಅವಾಗ ಗೆಲ್ತಾರೆ ಗೆದ್ದಾದ ನಂತರ ಏನಾಗುತ್ತೆ ಅಂದ್ರೆ ಮೈನ್ಮಾರ್ ಅನ್ನೋದು ತುಂಬಾ ಬದಲಾಗುತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತವೆ ಬೇರೆ ದೇಶಗಳವರು ಬರೋದಕ್ಕೆ ಅಲೋ ಮಾಡ್ತಾರೆ ಮತ್ತೆ ಹಲವಾರು ಬದಲಾವಣೆಗಳನ್ನ ಈ ಉಂಗ್ ಸಾಂಗ್ ಸುಚಿ ಅವರು ತರ್ತಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಫಿಫ್ಟಿ ರೈಟ್ಸ್ ಅನ್ನೋದು ಮಿಲಿಟರಿ ಅವ್ರ ಹತ್ರನೇ ಇರುತ್ತೆ ಅಂದ್ರೆ ಇನ್ ಫಿಫ್ಟಿ ರೈಟ್ಸ್ ಅನ್ನೋದು ಮಾತ್ರ ಈ ಉಂಗ್ ಸಾಂಗ್ ಸೂಚಿ ಸರ್ಕಾರದ ಕೈಯಲ್ಲಿ ಇರುತ್ತೆ ಅಂದ್ರೆ ಈ ಸರ್ಕಾರ ಅನ್ನೋದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ರೀತಿ ಇರುತ್ತೆ ಆದ್ರೂ ಕೂಡ ಉಂಗ್ ಸೂಚಿ ಅವರು ಹಲವಾರು ಪರಿಶ್ರಮಗಳನ್ನು ಹಾಕಿ ಹೊಸ ಹೊಸ ಸ್ಟಾರ್ಟ್ಅಪ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನ ಬಿಲ್ಡ್ ಮಾಡ್ತಾರೆ ನಂತರ ಇದೇ ರೀತಿ ಕಂಟಿನ್ಯೂ ಆಗ್ತಿರುತ್ತೆ ಈ ನಡುವೆ ಒಂದು ನಡಿಬಾರದಂತ ಘಟನೆ ನಡೆಯುತ್ತೆ ಅದೇನಪ್ಪಾ ಅಂದ್ರೆ ರೋಹಿಂಗ್ ಮುಸ್ಲಿಮರನ್ನ ಅಲ್ಲಿನ ಜನ ಮತ್ತೆ ಅಲ್ಲಿನ ಆರ್ಮಿ ಅವರು ತುಂಬಾ ಕೀಳಾಗಿ ನೋಡ್ತಿರ್ತಾರೆ ಅವರು ಕೀಳಾಗಿ ಅಂದ್ರೆ ಶೋಷಣೆ ಮಾಡ್ತಿರೋದಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೀವು ಈಗೇನು ಜಾಗ ನೋಡ್ತಿದ್ರೆ ಇಲ್ಲಿ ಸಹಜವಾಗಿ ಮುಸ್ಲಿಮರ್ ರೋಹಿಂಗ್ ಅನ್ನೋರು ಜಾಸ್ತಿ ಇರ್ತಾರೆ ಅವ್ರು ಯಾಕೆ ಅಲ್ಲಕ್ಕೆ ಬಂದ್ರು ಅನ್ನೋದು ಅದು ತುಂಬಾ ದೊಡ್ಡ ವಿಡಿಯೋ ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ವಲಸೆ ಬರ್ತಿರ್ತಾರೆ ಆದ್ರೆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿನ ಜನಗಳನ್ನ ತುಂಬಾ ಶೋಷಣೆ ಮಾಡ್ತಾರೆ ಅದಕ್ಕೆ ಸರಿಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ಬಾಂಗ್ಲಾದೇಶಕ್ಕೆ ವಲಸೆ ಬರ್ತಾರೆ ಇದರಿಂದ ಉಂಗ್ ಸಾಂಗ್ ಸೂಚಿಯವರ ಪಾಪ್ಯುಲಾರಿಟಿ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಆದ್ರೆ ಕೆಲವರ ಪ್ರಕಾರ ಇದು ಹುಂಗ್ ಸಾಂಗ್ ಸೂಚಿಯವರು ಮಾಡಿರೋದಲ್ಲ ಅಲ್ಲಿನ ಆರ್ಮಿಯವರು ಮಾಡಿರೋದು ಅಂತ ಕೆಲವರು ಆರೋಪ ಮಾಡ್ತಾರೆ ಆದ್ರೆ ಉಂಗ್ ಸಾಂಗ್ ಸೂಚಿ ಅವರು ಆರ್ಮಿಯವರ ವಿರುದ್ಧ ಯಾವುದೇ ರೀತಿಯ ಏಳಿಕೆಗಳನ್ನ ಕೊಡೋದಕ್ಕಾಗೋದಿಲ್ಲ ಏನಕ್ಕೆ ಸಂವಿಧಾನ ಕೂಡ ಆರ್ಮಿಯವರ ಪರ ಇದೆ ಮತ್ತೆ ಉಂಗ್ ಸಾಂಗ್ ಸೂಚಿಯವರ ಹತ್ರ ಕೇವಲ ಐವತ್ತು ಪರ್ಸೆಂಟ್ ಮಾತ್ರ ರೈಟ್ಸ್ ಇರುತ್ತೆ ಅದಾದ ನಂತರ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಎಲೆಕ್ಷನ್ ಅನ್ನೋದಾಗುತ್ತೆ ಎಲೆಕ್ಷನ್ ಆದ ನಂತರ ಏನಾಗುತ್ತೆ ಅಂದ್ರೆ ಈ ಸಲ ಜಾಸ್ತಿ ಮೆಜಾರಿಟಿ ಅಂದ್ರೆ ಚೇಂಜಸ್ ನೋಡಿರ್ತಾರಲ್ವಾ ಮೈಮರ್ ಅಲ್ಲಿ ಸೊ ಅದಕ್ಕೋಸ್ಕರ ಮಿಲಿಟರಿ ಕುಟುಂಬದವರೇ ಬೇರೆ ಬೇರೆ ಜನ ಎನ್ ಎಲ್ ಡಿ ಪಾರ್ಟಿಗೆ ಓಟ್ ಹಾಕಿರ್ತಾರೆ ಹುಂಗ್ ಸಾಂಗ್ ಸೂಚಿ ಅವರಿಗೆ ಓಟ್ ಹಾಕಿರ್ತಾರೆ ಅಂದ್ರೆ ತುಂಬಾ ಜಾಸ್ತಿ ಮೆಜಾರಿಟಿಯಲ್ಲಿ ಓಟ್ ಹಾಕಿರ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಮಿಲಿಟರಿ ಅವರಿಗೆ ಒಂದು ಡೌಟ್ ಬರುತ್ತೆ ಏನಂತ ಅಂದ್ರೆ ಈ ಸಲ ಮೆಜಾರಿಟಿಯಿಂದ ಸಾಂಗ್ ಸೂಚಿ ಅವರು ಗೆದ್ದಿದ್ದಾರೆ ಸೊ ಸಂವಿಧಾನವನ್ನ ಬದಲಿಸೋ ಚಾನ್ಸ್ ಇದೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಏನ್ ರಿಸರ್ವ್ ಇತ್ತು ಸೀಟ್ಸ್ ಅದನ್ನು ಕೂಡ ಕಿತ್ತಾಕುವಂತ ಚಾನ್ಸ್ ಇರುತ್ತೆ ಮತ್ತೆ ಕಂಪ್ಲೀಟ್ ರೈಟ್ಸ್ ಅನ್ನೋದನ್ನ ಹುಂಗ್ ಸಾಂಗ್ ಸೂಚಿ ಅವರ ಕೈಯಲ್ಲಿ ತೆಗೆದುಕೊಂಡ್ರೆ ನಮಗೆ ಇನ್ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ ಸಹಜವಾಗಿ ಪೊಲೀಸ್ ಹೆಡ್ ಮತ್ತೆ ಆರ್ಮಿ ಹೆಡ್ ಅನ್ನೋದು ಸರ್ಕಾರ ಇದ್ರು ಕೂಡ ಯಾರ ಅಂಡರ್ ಅಲ್ಲಿ ಇರ್ತಿದ್ರು ಅಂದ್ರೆ ಆರ್ಮಿ ಚೀಫ್ ಇರ್ತಾರಲ್ವ ಅಂಡರ್ ಅಲ್ಲೇ ಇರ್ತಿದ್ರು ಸೊ ಇದೆಲ್ಲ ಕೂಡ ಬದಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಮಿ ಅವರು ಹೇಗಾದ್ರೂ ಮಾಡಿ ಮತ್ತೊಂದು ಮಿಲಿಟರಿ ಕೂವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಕೆಲವೊಬ್ರು ಎರಡೆರಡು ಬಾರಿ ಮೂರ್ ಮೂರು ಬಾರಿ ವೋಟುಗಳನ್ನು ಹಾಕಿದರೆ ಸೊ ಅದ್ರ ಬಗ್ಗೆ ಒಂದು ತನಿಖೆ ಮಾಡಿ ಅಂತ ಆದ್ರೆ ಮೈನ್ಮಾರ್ ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತೆ ಅಂದ್ರೆ ಆ ರೀತಿ ಏನು ಆಗಿಲ್ಲ ಅಂತ ಆದ್ರೆ ಮಿಲಿಟರಿ ಏನ್ ಮಾಡುತ್ತೆ ಅಂದ್ರೆ ಅವಾಗ ಇಡೀ ದೇಶವನ್ನ ಮತ್ತೆ ಈ ಹುಂಸಾಂಗ್ ಸೂಚಿ ಅವರನ್ನ ಹೋಮ್ ಅರೆಸ್ಟ್ ಮಾಡ್ತಾರೆ ಮತ್ತೆ ಅಲ್ಲಿನ ರಾಜಕಾರಣಿಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಎಲ್ಲರನ್ನ ವಜಾ ಮಾಡಿ ಮತ್ತೆ ಇಡೀ ದೇಶವನ್ನ ಎರಡು ವರ್ಷದ ಮೊದಲು ಕಂಟ್ರೋಲ್ಗೆ ಆರ್ಮಿ ಅವರೇ ತೆಗೆದುಕೊಳ್ತಾರೆ ಅದಾದ ನಂತರ ಇದರ ವಿರುದ್ಧ ಹಲವಾರು ಜನ ಅಲ್ಲಿನ ಸ್ಟೂಡೆಂಟ್ಸ್ ಆಗಿರ್ಬೋದು ಅಲ್ಲಿನ ಸರ್ಕಾರಿ ನೌಕರರು ಪ್ರತಿಭಟನೆಗಳನ್ನ ಮಾಡ್ತಿರ್ತಾರೆ ಆದ್ರೂ ಕೂಡ ಆರ್ಮಿ ಅವರು ಅಷ್ಟೊಂದು ತಲೆಯನ್ನ ಕೆಡಿಸಿಕೊಳ್ಳೋದಿಲ್ಲ ಈಗ ಸದ್ಯಕ್ಕೆ ಇಡೀ ದೇಶ ಅನ್ನೋದು ಜನಗಳ ಕೈಯಲ್ಲಿದೆ ಅಂತ ಹೇಳ್ಬಹುದು ಅಂದ್ರೆ ರೆಬಲ್ಸ್ ಅನ್ನೋದಕ್ಕಿಂತ ಅರ್ಧ ಮಯನ್ಮಾರ್ ಜನಗಳ ಕೈಯಲ್ಲಿದ್ರೆ ಇನ್ನು ಅರ್ಧ ಮೈನ್ಮಾರು ಅನ್ನೋದು ಮಿಲಿಟರಿ ವರ್ಷದಲ್ಲಿದೆ ಇವಾಗ ಸಾಂಗ್ ಸೂಚಿ ಅವರನ್ನ ಮತ್ತೆ ಬಿಡುಗಡೆ ಮಾಡ್ತಾರ ಅಥವಾ ಎರಡು ದೇಶ ಆಗುತ್ತಾ ಏನಂತ ಗೊತ್ತಿಲ್ಲ ಇದರಿಂದ ಭಾರತಕ್ಕೆ ಅಂತ ಒಂದು ಹೊಸ ಆತಂಕ ಆದ್ರೆ ಜನಗಳು ಮೈನ್ಮಾರ್ ಜನಗಳು ಭಾರತಕ್ಕೆ ಹೆಚ್ಚಾಗಿ ವಲಸೆ ಬರ್ತಿದ್ದಾರೆ ಅಲ್ಲಿ ಮೈನ್ಮಾರ್ ಆರ್ಮಿಗೂ ಮತ್ತೆ ರೆಬಲ್ಸ್ಗೆ ಯುದ್ಧ ಆಗ್ತಿರೋದ್ರಿಂದ ಮತ್ತೆ ಏರ್ ಸ್ಟ್ರೈಕ್ ಗಳು ಅನ್ನೋದು ಜಾಸ್ತಿ ಆಗ್ತಿದೆ ಮೈನ್ಮಾರ್ ಆರ್ಮಿ ಕಡೆಯಿಂದ ಸೊ ಇಷ್ಟು ಕೂಡ ಈಗ ಇರುವಂತ ಮಾಹಿತಿ ಸೊ ಇನ್ ಮುಂದೆ ಕಾದ್ ನೋಡಬೇಕು ಅಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಬರುತ್ತಾ ಮತ್ತೆ ಮಿಲಿಟರಿನೇ ದೇಶವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಾರ ಅಂತ ಬಿಟ್ಟು ಗೊತ್ತಿಲ್ಲ ಇಷ್ಟು ಕೂಡ ಈಗ ಇರುವಂತ ಮಾಹಿತಿ ಸೊ ರೋಯಿಂಗಾ ಇನ್ಸಿಡೆಂಟ್ ಅನ್ನೋದು ತುಂಬಾ ದೊಡ್ಡ ಹಿಸ್ಟ್ರಿ ಅದು ಅಲ್ಲಿ ಮುಸ್ಲಿಮರನ್ನ ತುಂಬಾ ಕೀಳಾಗಿ ನೋಡಿರ್ತಾರೆ ಅದು ಯಾಕೆ ಏನು ಅಂತ ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮಗೇನಿಸುತ್ತೆ ಅಂದ್ರೆ ಉಂಗ್ಸಾಂಗ್ ಸೂಚಿ ಅವರೇ ಮತ್ತೆ ಅಲ್ಲಿ ದೇಶದ ಪ್ರಧಾನಿ ಆಗ್ಬೇಕಾ ಆ ದೇಶವನ್ನ ಮತ್ತೆ ಪ್ರಜಾಪ್ರಭುತ್ವ ದೇಶ ಮಾಡಬೇಕಾ ಅಥವಾ ಮಿಲಿಟರಿ ಅವರೇ ದೇಶವನ್ನ ಮುಂದುವರಿಸಬೇಕಾ ನಿಮ್ಗೆ ಏನ್ ಅನಿಸುತ್ತೆ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಭಾರತ ಇದಕ್ಕೆ ಹೆಲ್ಪ್ ಮಾಡಬೇಕಾ ಅದನ್ನೂ ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು